ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಹಾಸಿನಿ ಸವಿರುಚಿ. ನಾನು ಇವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಏಲಕ್ಕಿ, ಶಾವಿಗೆ 1 ಕಪ್ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, 2 ಕಪ್ ಹಾಲು ತೊಗೊಂಡಿದ್ದೀನಿ, ಮತ್ತು 2 ಟೀಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ 1 ಟೀಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಒಂದು ಲೋಟಾಗಿ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ನಾನು ಶಾವಿಗೆ ಹಾಕ್ತಾ ಇದ್ದೀನಿ. ಇದನ್ನ ಗೋಲ್ಡನ್ ಕಲರ್ ಬರುವಂತೆ ಹುಡ್ಕೋತಾ ಇದ್ದೀನಿ. ಗೋಲ್ಡನ್ ಕಲರ್ ಬಂದಿದೆ, ನಾನು ಇಲ್ಲ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ನೀರು ಮತ್ತು 2 ಕಪ್ ಹಾಲು ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಕುದಿಬೇಕು. ಈಗ ಹಾಲು ಕುದಿತಾ ಇದ್ದೀನಿ, ಇದಕ್ಕೆ ನಾನು ಶಾವಿಗೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ಕುದಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿತಾ ಇದೆ, ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಪಾಯಸ ರೆಡಿ ಆಗ್ತದೆ. ನಾನು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ನನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.